ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿಧಿ ವಿಜ್ಞಾನ ತಜ್ಞರಾದಂತಹ ದಿನೇಶ್ ಸರ್ ಕೂಡ ಫೋನೋಗೆ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ, ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. ದಿನೇಶ್ ಸರ್, ತಮಗೂ ಕೂಡ ಸ್ವಾಗತ. ನಮಸ್ತೆ. ಓಕೆ ಸರ್, ನಾನು ದಿನೇಶ್ ಸರ್ ಅವರೊಂದಿಗೆ ನನ್ನ ಒಂದು ಮಾತುಕತೆ ಆರಂಭಿಸ್ತೀನಿ. ಸರ್, ಈಗ ಈ ಬಾಡಿ ಲೊಕೇಟ್ ಆಗಿರುವಂತಹ ಜಾಗ ಏನಿದೆ ಸರ್, ಅದೇ ಈಗ ಎಲ್ಲರೂ ವ್ಯಕ್ತಪಡಿಸ್ತಾ ಇರುವಂತಹ ಅನುಮಾನ. ಆಕ್ಸಿಡೆಂಟ್ ಆದಾಗ ಡ್ರೈವ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಹಿಂಬದಿ ಸೀಟ್ಗೆ ಹ್ಯಾಂಗ್ ಬಂದ, ಆದ್ದರಿಂದ ಇದು ಬೇರೆ ಆಗಿರ್ಬೋದು, ಇದು ಕೊಲೆ ಆಗಿರ್ಬೋದು, ಅಥವಾ ಇದು ಆಕ್ಸಿಡೆಂಟ್ ಅಲ್ಲ ಅನ್ನೋ ಕನ್ಕ್ಲೂಷನ್ ಅನ್ನೋದಕ್ಕಿಂತ ಆ ಒಂದು ಕ್ರೂಷಿಯಲ್ ಪಾಯಿಂಟ್ ಅಲ್ಲೇ ಎಲ್ಲರೂ ನಿಂತಿದ್ದಾರೆ, ಫ್ಯಾಮಿಲಿ ಮೆಂಬರ್ಸು ನಿಂತಿದ್ದಾರೆ. ತಾವ್ ಯಾವ ರೀತಿ ನೋಡ್ತೀರಾ ಸರ್ ಈ ಇನ್ಸಿಡೆಂಟ್ ನ? ಇಲ್ಲ ಇಲ್ಲ, ಆಕ್ಚುಲಿ ಬೇರೆ ಆಧಾರದ ಮೇಲೆ ಅವರು ಅನುಮಾನ ವ್ಯಕ್ತಪಡಿಸಿದ್ರೆ ಅದಕ್ಕೆ ಏನಾದ್ರೂ ಒಂದು ಮೀನಿಂಗ್ ಇರ್ತಿತ್ತು. ಬಟ್ ಇದು ಪೊಸಿಷನ್ ಆಫ್ ದ ಬಾಡಿ ಬಗ್ಗೆ ಅವರು ವ್ಯಕ್ತಪಡಿಸಿರೋ ಅನುಮಾನ ಅದು ಅನ್ಸೈಂಟಿಫಿಕ್. ಯಾಕಂದ್ರೆ ಒಂದ್ಸಲಿ ಈ ತರ ಆಕ್ಸಿಡೆಂಟ್ ಆಗಿ ಮೇಲಿಂದ ಬಿದ್ದಾಗ ಬಾಡಿ, ಇಫ್ ಇಟ್ ಇಸ್ ಅನ್ ಅನ್ರಿಸ್ಟ್ರೈನ್ಡ್ ಬಾಡಿ ಅಂತೀವಿ ನಾವು, ಅಂದ್ರೆ ಸೀಟ್ ಬೆಲ್ಟ್ ಹಾಕಿಲ್ದೇ ಇರತಕ್ಕಂತ ಬಾಡಿನ, ಸೊ ಅದು ಯಾವುದೇ ಪೊಸಿಷನ್ ಅಲ್ಲಿ ಇರ್ಬೋದು, ಯಾವುದೇ ಜಾಗದಲ್ಲಿ ಕಂಡು ಬಂದ್ರು ಆಶ್ಚರ್ಯ ಏನಿಲ್ಲ, ಅದು ಕ್ವೈಟ್ ಬಟ್ ನ್ಯಾಚುರಲ್. ಆಮೇಲೆ ಒಂದು ಬೀಳಕ್ಕಿಂತ ಮುಂಚೆನೆ ದ ಬಾಡಿ ವಿಲ್ ಚೇಂಜ್ ಇಟ್ಸ್ ಪೊಸಿಷನ್, ಅನ್ರಿಸ್ಟ್ರೈನ್ಡ್ ಬಾಡಿ ಅಂದ್ರೆ ಸೀಟ್ ಬೆಲ್ಟ್ ಹಾಕಿಲ್ದೇ ಇರತಕ್ಕಂತ ಬಾಡಿ. ಒಂದು ಅದು ಬಿದ್ದ ನಂತರನೂ ಸಹ ಕಾರ್, ದ ಮೂವ್ಮೆಂಟ್ ಆಫ್ ದ ಕಾರ್ ಇನ್ ದ ವಾಟರ್, ಡಿಫ್ರೆಂಟ್ ಪೊಸಿಷನ್ಸ್ ಆಗತ್ತೆ ಫ್ಲೋ ಆಫ್ ದ ವಾಟರ್ ಇಂದ. ಸೊ ಆವಾಗ ಬಾಡಿ ಮೇಲೆ ಕೆಳಗೆ ಆಗಿ ಇಟ್ ಕ್ಯಾನ್ ಟೇಕ್ ಎನಿ ಪೊಸಿಷನ್, ದಟ್ ಶುಡ್ ನಾಟ್ ಬಿ ಅನ್ ಇಶ್ಯೂ ಅಟ್ ಆಲ್. ಇಟ್ಸ್ ಟೋಟ್ಲಿ ಕ್ವೈಟ್ ಬಟ್ ನ್ಯಾಚುರಲ್ ಅದರಲ್ಲಿ ಅನುಮಾನ. ಬಟ್ ಏನಂದ್ರೆ ಕೈ ಕಾಲು ಕಟ್ ಬಿಟ್ಟು ಏನಾದ್ರು ಬಾಡಿ ಹಿಂದೆ ಇದ್ರೆ ಅದು ಅನುಮಾನ. ಅಂದ್ರೆ ಬಾಡಿ ಹೇಗೆ ಪತ್ತೆ ಆಯ್ತು ಅನ್ನೋದ್ರ ಮೇಲೆ ಅನುಮಾನ ವ್ಯಕ್ತಪಡಿಸಬಹುದು. ಕೈ ಕಾಲು ಕಟ್ಟೆ ಹಾಕಿದ್ರ ಅಥವಾ ಏನಾದ್ರೂ ಕಟ್ ಮಾರ್ಕ್ಸ್ ಏನಾದ್ರೂ, ಅಂದ್ರೆ ಬೇರೆ ಒಂದು ಫೋರ್ಸ್ ಇಂದ ಕಟ್ ಆಗಿರೋದು ಅಥವಾ ಬಿದ್ದಾಗ ಬಾಡಿ ಹಿಂದೆ ಸೀಟಲ್ಲಿ ಇದೆ ಅಂದಿದ್ ಮಾತ್ರಕ್ಕೆ ಅಲ್ಲ. ಯಾಕಂದ್ರೆ ಇವರು ಇಮ್ಯಾಜಿನ್ ಮಾಡ್ಕೊಳ್ಳೋದು ಏನಂದ್ರೆ ಆಕ್ಸಿಡೆಂಟ್ ಆದಾಗ ಬಾಡಿ ಅಲ್ಲೇ ಇರುತ್ತಲ್ಲ ಆ ರೀತಿ ಇರುತ್ತೆ, ಅದು ಅಸಾಧ್ಯ. ಯಾಕಂದ್ರೆ ಅದು ಮೇಲಿಂದ ಬಿದ್ದಿರೋದು ಒಂದು, ನೀರಿನಲ್ಲಿ ಬಿದ್ದಾದ ನಂತರ ಮೂವ್ಮೆಂಟ್ ಆಗಿರ್ತಕ್ಕಂಥ ಕಾರು ಮೇಲೆ ಕೆಳಗಾಗಿರುತ್ತೆ ಬಿಕಾಸ್ ಆಫ್ ದ ನ್ಯಾಚುರಲ್ ಬಾಯನ್ಸಿ ಅಂಡ್ ದ ವೇಟ್ ಆಫ್ ದ ವೆಹಿಕಲ್ ಪ್ಲಸ್ ವಾಟರ್ ಕರೆಂಟ್. ಇದರಿಂದ ಡೆಡ್ ಬಾಡಿ ವಿಲ್ ಆಲ್ವೇಸ್ ಚೇಂಜ್ ಇಟ್ಸ್ ಪೊಸಿಷನ್. ಏನಾದ್ರೂ ಕಟ್ಟಿ ಹಾಕಿದ್ರೆ ಮಾತ್ರ ಪೊಸಿಷನ್ ಚೇಂಜ್ ಆಗೋದಿಲ್ಲ. ಬಟ್ ಒಂದು ಇಂಪಾರ್ಟೆಂಟ್ ಏನಂದ್ರೆ ದ ಟೈಮ್ ಆಫ್ ಡೆತ್, ಯಾವಾಗ ಬಾಡಿ ಸತ್ತಿದೆ ಅಂತ ಬಾಡಿ ಮೇಲೆ ಆಗಿರ್ತಕ್ಕಂಥ ಪೋಸ್ಟ್ ಮಾರ್ಟಮ್ ಚೇಂಜಸ್ ಆಧಾರದ ಮೇಲೆ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವ್ರು 5 ದಿವಸದಿಂದ ಆಗಿ ಸತ್ತಿರೋದು ಅಂತ ಈ ತರ ಅದೇ ಲಕ್ಷಣಗಳು ಬಾಡಿ ಮೇಲೆ ಇರಬೇಕು, ಇಲ್ಲದಿದ್ರೆ ಅದು ಒಂದು ದೊಡ್ಡ ಅನುಮಾನ. ಈಗ ಟೈಮ್ ಆಫ್ ಡೆತ್ ಅನ್ನ ಪೋಸ್ಟ್ ಮಾರ್ಟಮ್ ಇಂದ ಕಂಡುಹಿಡಿಬಹುದು. ಅಂದ್ರೆ 4 ದಿನ ಆಯ್ತು, ಇದು ಎಷ್ಟು ದಿನಗಳ ಹಿಂದೆ ಆಗಿರುವಂತಹ ಘಟನೆ ಅಥವಾ ಯಾವಾಗ ಸತ್ತೋಗಿದ್ದಾರೆ ಅನ್ನುವಂತಹ ಎಕ್ಸಾಕ್ಟ್ ಅಪ್ರಾಕ್ಸಿಮೇಟ್ಲಿ 12 hours ಟೈಮ್ ಲಿಮಿಟ್ ಒಳಗಡೆ ನೀವು ಎಕ್ಸಾಕ್ಟ್ ಟೈಮು ಮತ್ತು ದಿನ ಹೇಳ್ಬಹುದು. ಅದು ಅದು ತುಂಬಾ ಇಂಪಾರ್ಟೆಂಟ್ ಈ ಕೇಸ್ ಅಲ್ಲಿ. ಮತ್ತೆ ಕಾಸ್ ಆಫ್ ಡೆತ್ ಅಂದ್ರೆ ಯಾವ ಕಾರಣದಿಂದ ಸತ್ತ, ಅಂದ್ರೆ ಸತ್ತಿದ ನಂತರ ಇರ್ತಕ್ಕಂಥ ಗಾಯನ, ಇಲ್ಲ ಆಕ್ಸಿಡೆಂಟ್ ಇಂದ ಆಗಿರ್ತಕ್ಕಂಥ ಗಾಯನ, ಇಲ್ಲ ಬೇರೆ ಏನಾದ್ರೂ ಗಾಯ ಇದ್ರೆ, ಅಲ್ಲದೆ ಉಸಿರುಗಟ್ಟಿಸಿ ಏನಾದ್ರೆ ಸಾಯಿಸಿರ್ತಕ್ಕಂಥ ಕಾರಣ ಇದೆಯಾ, ಇಲ್ಲ ನೀರಿನಲ್ಲಿ ಮುಳುಗಿರ್ತಕ್ಕಂಥ ಕಾಯಿಲೆ. ಅದು ಪೋಸ್ಟ್ ಮಾರ್ಟಮ್ ಇಂದ ಕಾಸ್ ಆಫ್ ಡೆತ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದು ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಇರೋದ್ರಿಂದ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಗಾಯಗಳೇ ಇರಬೇಕು, ಅದು ಬಿಟ್ಟು ಬೇರೆ ಗಾಯಗಳಿದ್ರೆ ಅನುಮಾನ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸರ್, ಇವಾಗ ಬೇರೆ ಅವರು ಶಕ್ತಿ ಪ್ರಯೋಗ ಮಾಡಿದಂತಹ ಗಾಯಗಳಾಗಿರ್ಬೋದು, ಪ್ರತಿರೋಧದಲ್ಲಿ ಇವರು ತಡೆಯೋದಕ್ಕೆ ಪ್ರಯತ್ನಿಸಿದಾಗ ಆಗಬಹುದಾದಂತಹ ಗಾಯಗಳು. ಸರ್, ಇಷ್ಟು ದಿನ ಆಯ್ತು ಸರ್ ನೀರಲ್ಲಿ ಇದ್ದು ಮತ್ತು ಬಾಡಿ ಡಿಕಂಪೋಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಾಗುತ್ತೆ ಸರ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಇದೆಲ್ಲ? ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ತಾನೇ ಡಾಕ್ಟರ್ಸ್ ಅನ್ನೋದು, ದ ಎಕ್ಸ್ಪರ್ಟ್ಸ್ ಅನ್ನೋದು ಅದಕ್ಕೋಸ್ಕರನೇ, ದಟ್ ದೇ ಶುಡ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಆಂಟಿ ಮಾರ್ಟಮ್ ಅಂಡ್ ಪೋಸ್ಟ್ ಮಾರ್ಟಮ್ ಇಂಜುರೀಸ್ ಪ್ಲಸ್ ಇಸ್ ಇಟ್ ಅನ್ ಇಂಜುರಿ ಡ್ಯೂ ಟು ಆಕ್ಸಿಡೆಂಟ್ ಆರ್ ಸಮಥಿಂಗ್ ಎಲ್ಸ್ ಅನ್ನೋದು ಡಿಫ್ರೆನ್ಶಿಯೇಟ್ ಮಾಡಬೇಕು ಈ ತರ ಕೇಸ್ ಅಲ್ಲಿ. ಆಮೇಲೆ ಎಲ್ಲದಕ್ಕಿಂತ ಟೈಮ್ ಆಫ್ ಡೆತ್ ತುಂಬಾ ಇಂಪಾರ್ಟೆಂಟ್. ಟೈಮ್ ಆಫ್ ಡೆತ್ ಮತ್ತೆ ಕಾಸ್ ಆಫ್ ಡೆತ್, ಇವೆರಡು ತುಂಬಾ ಇಂಪಾರ್ಟೆಂಟ್ ತನಿಖೆಗೆ. ಇಂಪಾರ್ಟೆಂಟ್ ಈ ಕೇಸದಲ್ಲಿ ತನಿಖೆಗೆ. ಇಟ್ಸ್ ನಾಟ್ ದಿ ಚೇಂಜ್ ಆಫ್ ದಿ ಇದು ಏನು ಪೊಸಿಷನ್ ಆಫ್ ದಿ ಬಾಡಿ ಅಲ್ಲ ಇಂಪಾರ್ಟೆಂಟ್, ದ ಟೈಮ್ ಬಾಡಿ ಇಸ್ ಇನ್ಸಿಗ್ನಿಫಿಕೆಂಟ್ ನನ್ನ ಪ್ರಕಾರ. ಯಾಕೆ ಗೊತ್ತೇ, ಈಗ ಇವ್ರು ಏನಂದ್ರೆ ಈ ಕ್ರೈಮ್ ಸೀನ್ ನ ರೆಕ್ರಿಯೇಷನ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ನಾನು ಹೇಳ್ತಾ ಇರೋದು. ಅಂದ್ರೆ ಮರುಸೃಷ್ಟಿ ಅಂತ ಹೇಳ್ತಾರೆ, ಆ ಮಾಡಿದಾಗ ಕಾರ್ ಅಲ್ಲದೆ ಅವರು ಫ್ರಂಟ್ ಸೀಟ್ ಅಲ್ಲಿ ಬಾಡಿ ಇಟ್ಬಿಟ್ಟು ಸೀಟ್ ಬೆಲ್ಟ್ ಹಾಕದಲ್ಲೇನೆ ಬಾಡಿ ಏನಾದ್ರೂ ಇಟ್ಬಿಟ್ಟು ಮೇಲಿಂದ ಬಿದ್ದಾಗ ಬಾಡಿ ಎಲ್ಲಿರುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸರ್, ಮುಂದ್ಗಡೆ ಈಗ ಇದಿದೆಲ್ಲ ಸರ್ ಗ್ಲಾಸು, ಅದ್ರಲ್ಲಿ ಒಂದು ದೊಡ್ಡ
ದೊಡ್ಡ ಒಂದು ಬೀರ್ಕು ಬಿಟ್ಟು ಅದು ಓಲಾದಂಗ್ ಕಾಣ್ತಾ ಇದೆ, ಅದು ಒಳಗಡೆಯಿಂದ ಆದಂಗ್ ಕಾಣ್ತಾ ಇದೆ ಸರ್. ಸೊ ಬ್ರೇಕ್ ಹಾಕಿದ ತಕ್ಷಣ ಅಥವಾ ಬಿದ್ದ ತಕ್ಷಣನೆ ಬಂದು ಗ್ಲಾಸಿಗೆ ಬಡದು ಸರ್, ಅವ್ರು ಹೊರಗಡೆ ಜಿಗಿಬೇಕಾಗಿತ್ತು, ಒಳಗಡೆ ಹಿಂಬದಿ ಅದು ಅದು ದಟ್ಸ್ ವಾಟ್ ದಟ್ ಇಸ್ ಎ ಸಸ್ಪಿಷನ್. ನೀವ್ ಹೇಳಿದ್ ಕರೆಕ್ಟ್ ಇದೆ, ಅದು ಇನ್ಸೈಡ್ ಔಟ್ ತರ ಇದೆ ಅದು. ಹೌದು. ಸೊ ಅದು ಅದ್ರ ಬಗ್ಗೆ ಕ್ಲೋಸ್ ಆಗಿ ಸ್ಟಡಿ ಮಾಡ್ಬೇಕು. ಸೊ ದಟ್ ಹ್ಯಾಸ್ ಟು ಬಿ ಕ್ಲೋಸ್ಲಿ ಅನಲೈಸ್. ಓಕೆ. ಬಟ್ ಅದೇ ಮೆಕ್ಯಾನಿಕಲ್ ಕಾಸಸ್ ಅನಲೈಸ್ ಮಾಡ್ಬೇಕು, ಕಾರಿಂದ ಏನಾದ್ರೂ ತೊಂದರೆ ಆಗಿದೆಯಾ. ಕರೆಕ್ಟ್ ಕರೆಕ್ಟ್. ಆಮೇಲೆ ಇವ್ರೇನಾದ್ರೂ ಕುಡ್ದಿದ್ರಾ ಸರ್, ಇದು ಕುಡ್ದಿರೋದು ವಿಚಾರ ಸರ್. ಈಗ ಒಂದ್ ವೇಳೆ ಸರ್ ನಾವದರ ಬಗ್ಗೆ, ಯಾಕಂದ್ರೆ ಇದು ಬಹಳಷ್ಟು ಸೆಂಟಿಮೆಂಟ್ ಗೆ ಹರ್ಟ್ ಆಗುವಂತ ವಿಚಾರ. ಬಟ್ ಸರ್, ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್, ಕ್ರೈಮ್ ಇಸ್, ಈ ತರದ ಎಲ್ಲಾ ಆಂಗಲ್ ಗಳಲ್ಲೂ ಕೂಡ ಅವರು ಪೊಲೀಸರು ತನಿಖೆ ಮಾಡ್ಬೇಕಾಗುತ್ತೆ ಸರ್. ಅಲ್ಲಿರುವಂತ ಪೊಲೀಸರು ಹೇಳ್ತಾ ಇರೋದು, ಇಲ್ಲ 500 meters ಹಿಂದೆನೆ ಬ್ರೇಕ್ ಹಾಕಿದ್ರು, ಮತ್ತೆ ಬ್ರೇಕ್ ನೀವ್ ಅಂದ್ರಲ್ಲ ಸರ್ ಮೆಕ್ಯಾನಿಕಲ್ ಎವಿಡೆನ್ಸಸ್ ಅಂತ, ಅಲ್ಲಿ ಒಂದ್ ಸ್ವಲ್ಪ ತರ್ಚಿದಂಗೆ ಗಾಡಿ ಅಥವಾ ಬ್ರೇಕ್ ಹಾಕಿದಾಗ ನೆಲಕ್ಕೆ ಉಜ್ಜಿದಂಗೆ, ಈ ತರದ ಮಾರ್ಕ್ ಗಳು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇಂತ ಸಂದರ್ಭದಲ್ಲಿ ಸರ್ ಆತರ ಓವರ್ ಸ್ಪೀಡ್ ಇದ್ದ ಅಂತಂದ್ರೆ ಸರ್, ಏನಾದ್ರೂ ನಶೆಯಲ್ಲಿದ್ರ ಅನ್ನೋದನ್ನ ಸರ್ ಅದ್ ಹೆಂಗ್ ಕಂಡಿಡಿತೀರಾ ಸರ್? ಅಂದ್ರೆ ಯಾವ ತರ ಕಂಡಿಡಿಬಹುದು ನಶೆ ಅಂದ್ರೆ? ತುಂಬಾ ವರ್ಷಗಳಿಂದ ಮಾಡ್ಕೊಂಡ್ ಬಂದ್ರೆ, ನಾವು ಇತ್ತೀಚೆಗೆ ಈ ಡ್ರಗ್ಸ್ ಕೇಸ್ ಅಲ್ಲಿ ನೀವೇ ಹೇಳಿದ್ರಿ, ಹೇರ್ ಫಾಲಿಕಲ್ಲು ಅದು ಉಗುರು ಅಂತ ಎಲ್ಲ, ಬಟ್ ಆ ದಿನದಲ್ಲೇ ಮಾಡಿದ್ದಿದ್ರೆ ಅವತ್ತೇ ಮಾಡಿದಾರೆ ಅಂತ ಇಟ್ಕೊಳ್ಳಿ ಸರ್, ಹೈಪೋಥೆಟಿಕಲಿ ಅವತ್ತೇ ಕೂಡಿದ್ರು, ಅವತ್ತೇ ಏನೋ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದೇನ್ ಕಂಡಿಡಿತೀರಾ? ಇಲ್ಲ, ಡೆಫಿನೆಟ್ಲಿ ಈಗ ನಮ್ಮ ಕಣ್ಣಿನಲ್ಲಿ ಒಂದು ಫ್ಲೂಯಿಡ್ ಇರುತ್ತೆ, ವಿಟ್ರಸ್ ಹ್ಯೂಮರ್ ಅಂತ. ಸೊ ಆ ಫ್ಲೂಯಿಡ್ ನಲ್ಲಿ ಪರೀಕ್ಷೆ ಮಾಡಿದಾಗ ಟಾಕ್ಸಿಕಾಲಜಿಕಲ್ ಎವಿಡೆನ್ಸ್ ಕರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಅದೇ ಬ್ಲಡ್ ನಲ್ಲಿ ಸಿಗಲ್ಲ ಇದ್ರಲ್ಲಿ, ಯಾಕಂದ್ರೆ ಬ್ಲಡ್ ಕೆಟ್ಟೋಗಿರುತ್ತೆ, ಡಿಕಂಪೋಸ್ ಆಗಿರುತ್ತೆ. ಆಮೇಲೆ ಏನಾದ್ರೂ ಯೂರಿನ್ ಇದ್ರೆ ಅವ್ರ ಬ್ಲಾಡರ್ ಅಲ್ಲಿ, ಅದು ಒಳ್ಳೆ ಪ್ರಿಸರ್ವ್ ಆಗಿರುತ್ತೆ, ಅದು ಕೆಡೋದಿಲ್ಲ ಈವನ್ ಡಿಕಂಪೋಸ್ ಬಾಡಿನಲ್ಲೂ. ಸೊ ಯೂರಿನ್ ನಲ್ಲಿ ಕಂಡುಹಿಡಿಬಹುದು, ಇಲ್ಲ ಕಣ್ಣಲ್ಲಿ ಇರ್ತಕ್ಕಂತ ದ್ರವ ಇರುತ್ತಲ್ಲ ಅದರಲ್ಲಿ ಇವ್ರು ಕುಡ್ದಿದಾರೋ ಇಲ್ವೋ, ಡ್ರಗ್ಸ್ ತಗೊಂಡಿದಾರೋ ಇಲ್ವೋ ಅಂತ ಅದೆಲ್ಲ ಗೊತ್ತಾಗ್ಬಿಡುತ್ತೆ. ಎಸ್ ಎಸ್ ಸರ್, ಇದರಲ್ಲಿ ಮೆಕ್ಯಾನಿಕಲ್ ಎವಿಡೆನ್ಸ್ ಬೇಕು, ಮತ್ತೆ ಸೀನ್ ರೀಕ್ರಿಯೇಟ್ ಮಾಡ್ಬೇಕು ಅಂತಿದ್ದೀರಾ. ಬಟ್ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಡೆಫಿನೆಟ್ಲಿ ಪೊಲೀಸರಿಗೆ ಅನುಕೂಲವಾಗಬಹುದಾದಂತ ಹಲವು ಅಂಶಗಳು ಸಿಗಬಹುದು. ಆಧಾರದ ಮೇಲೆ ತನಿಖೆ ಕನ್ಕ್ಲೂಷನ್ ಬರಬೇಕು. ಓಕೆ. ಬಟ್ ಸರ್, ಬಹಳ ಜನ ಎಲ್ಲ ಅಲ್ಲಿ ಜನ ಕಾರ್ ಮುಟ್ಟೋದಾಗಿರ್ಬೋದು, ಅದು ಸಿಕ್ಕಿದೆ ಅಂತ ಅದನ್ ಕೈಯಲ್ಲಿ ಹಿಡಿಯೋದು, ಇದನ್ ಕೈಯಲ್ಲಿ ಹಿಡಿಯೋದು ಅಂದ್ರೆ, ಈ ಸರ್ ಈ ಕ್ರೈಮ್ ನಡೆದಿರುವಂತಹ ಸ್ಥಳ ಅದನ್ನ ಪ್ರಿಸರ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ ಸರ್? ಅದು ಅತಿ ಮುಖ್ಯ ಈ ತರ ಕೇಸ್ಗಳಲ್ಲಿ, ತುಂಬಾ ಇಂಪಾರ್ಟೆಂಟ್. ಅದೇ ಅದ್ ಯಾಕೆ ಜನಗಳನ್ನ ಅಷ್ಟು ಹತ್ರ ಬಿಟ್ರೋ ಗೊತ್ತಿಲ್ಲ, ಬಿಡದಿದ್ರೆ ಒಳ್ಳೇದಿರ್ತಿತ್ತು. ಈಗ ತನಿಖೆಗೆ ಅದು ಅನಾನುಕೂಲ ಆಗುತ್ತೆ. ಓಕೆ ಓಕೆ. ಹ್ಞೂ ಸರ್, ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ದಿನ